ನಮ್ಮ ಆಯುಕ್ತರು ಆ ಸಮಿತಿಯ ಕಾರ್ಯದರ್ಶಿಗಳಾಗಿ ಒಟ್ಟಾರೆ ಇವರೆಲ್ಲ ಸವಿಸ್ತಾರವಾಗಿ ಎಲ್ಲವನ್ನೂ ಗಮನದಲ್ಲಿಟ್ಟು ಒಂದಿಷ್ಟು ಸರ್ಕಾರದ ಮುಂದೆ ತಮ್ಮ ವರದಿಯನ್ನು ಕೊಟ್ಟು ಆ ವರದಿಯನ್ನು ಇವತ್ತಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಗಮನಿಸಿ ಇವತ್ತು ಅವರ ಬೇಡಿಕೆಗಳನ್ನು ಆ ವರದಿಯನ್ನು ಅನುಷ್ಠಾನವನ್ನು ಮಾಡುವಂತ ಮಾಡ್ತಿದ್ದಾರೆ ಬಹಳ ಮುಖ್ಯವಾಗಿ ಈಗೆಲ್ಲ ತಮಗೆಲ್ಲ ಗೊತ್ತಿದ ಹಾಗೆ ಈ ಗೆಸ್ಟ್ ಫ್ಯಾಕಲ್ಟಿ ಅನ್ನುವಂಥದ್ದು 2002 ರಲ್ಲಿ ಪ್ರಾರಂಭ ಆಗಿದ್ದು ಅಂತ ಹೇಳಿ 2002 ರಲ್ಲಿ ಪ್ರಾರಂಭ ಆಗಿದ್ದು 2012 ರವರೆಗೂ ಆ ಸಂಬಂಧಪಟ್ಟ ಕಾಲೇಜ್ ಅವರೇನೆ ಇವತ್ತೇನು ಆ ಕಾಲೇಜಿನ ಪ್ರಾಂಶುಪಾಲರೇ ಅತಿಥಿ ಉಪನ್ಯಾಸಕರನ್ನು ಅರ್ಜಿ ತಗೊಂಡು ಅವ್ರನ್ನ ಆಯ್ಕೆ ಮಾಡುವಂಥದ್ದು ಅಥವಾ ನೇಮಕ ಮಾಡುವಂಥದ್ದನ್ನ ಆ ಸಂಬಂಧಪಟ್ಟ ಪ್ರಾಂಶುಪಾಲರು ಮಾಡ್ತಾರೆ 2012 ರ ನಂತರ ನಮ್ಮ ಆಯುಕ್ತಾಲಯ ಆನ್ಲೈನ್ ಮೂಲಕ ಅರ್ಜಿನ ತರಿಸ್ಕೊಂಡು ಅರ್ಜಿಯ ಆಧಾರಿತವಾಗಿ ಅವರನ್ನ ನೇಮಕ ಮಾಡುವಂಥದ್ದು ಅಥವಾ ಅವರನ್ನ ಸೇವೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡ್ಕೊಳ್ತೀವಿ ಇದೇ ಪ್ರಕಾರದಲ್ಲಿ ನಡೆದು ಬಂದಿರುವಂಥದ್ದು ಇದೆ ಈಗ ಏನು ಸಮಿತಿ ವರದಿಯನ್ನು ಕೊಟ್ಟಿರುವಂಥದ್ದನ್ನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಸಂಕ್ರಾಂತಿ ಹಬ್ಬದ ಒಂದು ಕೊಡುಗೆಯಾಗಿ ಸ್ವತಃ ಅವರೇ ನಮ್ಮ ಮಾಧ್ಯಮದ ಸ್ನೇಹಿತರ ಜೊತೆ ಅವರೇ ಪತ್ರಿಕಾಗೋಷ್ಠಿಯನ್ನು ನಡೆಸುವಂಥದ್ದಿದ್ದರು ಆದರೆ ಇವತ್ತು ಅವರು ಕೋವಿಡ್ನಲ್ಲಿರೋ ಕಾರಣ ಅವರು ಬರಲಿಕ್ಕಾಗಿಲ್ಲ ಅವರು ನಿಮ್ಮನ್ನು ಉದ್ದೇಶಿಸಿ ಈ ಸಿಹಿ ಸುದ್ದಿಯನ್ನು ಕೊಡಲಿಕ್ಕಾಗಲಿಲ್ಲ ಹಾಗಾಗಿ ಅವರ ಪರವಾಗಿ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ತಗೊಂಡಿದ್ದೀನಿ ಈ ಸಿಹಿ ಸುದ್ದಿ ಏನು ಅಂದರೆ ಏನು ಮೊದಲು 11,000 ತಗೊಳ್ತಿದ್ರು ಸಂಬಳವನ್ನು ಅವ್ರಿಗೀಗ 28,000 ರೂಪಾಯಿ ಕೊಡುವಂಥದ್ದಾಗ್ತಿದೆ ಮೊದಲು 11,000 ರೂಪಾಯಿ ತಗೊಳ್ಳೋರಿಗೆ ಈಗ 28,000 ರೂಪಾಯಿ ಕೊಡುವಂಥದ್ದಾಗ್ತಿದೆ ಪೂರ್ಣ ಅವಧಿ ಫುಲ್ ವರ್ಕ್ ಲೋಡ್ ಕೊಡುವಂಥದ್ದಾಗುತ್ತೆ ಫುಲ್ ವರ್ಕ್ ಲೋಡ್ ಕೊಡುವಂಥದ್ದಾಗುತ್ತೆ 11,000 ತಗೊಳ್ತಿರೋರಿಗೆ ಈಗ 28,000 ಕೊಡುವಂಥದ್ದಾಗ್ತಿದೆ 13,000 ಕೊಡೋರಿಗೆ 32,000 ಕೊಡುವಂಥದ್ದಾಗ್ತಿದೆ 13,000 ಕೊಡ್ತಿರೋರಿಗೆ 32,000 ರೂಪಾಯಿ ಪ್ರತಿ ತಿಂಗಳು ಕೊಡುವಂಥದ್ದಾಗುತ್ತೆ ಮತ್ತು ಏನು ಇವತ್ತು ವರ್ಗಾವಣೆ ಈ ವರ್ಗೀಕರಣ ಯು ಜಿ ಸಿ ಕ್ವಾಲಿಫಿಕೇಶನ್ ಇರೋದು ಒಂದು ಭಾಗ ಯು ಜಿ ಸಿ ಕ್ವಾಲಿಫಿಕೇಶನ್ ಇರೋರು 5 ವರ್ಷಕ್ಕಿಂತ ಹೆಚ್ಚು ಸೇವೆಯನ್ನು ಸಲ್ಲಿಸಿರುವಂಥವ್ರು ಮತ್ತು ಯು ಜಿ ಸಿ ಕ್ವಾಲಿಫಿಕೇಶನ್ ಇರೋರಿಗೆ 32,000 ಕೊಡುವಂಥದ್ದಾಗುತ್ತೆ ಯಾರು ಯು ಜಿ ಸಿ ಕ್ವಾಲಿಫಿಕೇಷನ್ ಇಟ್ಕೊಂಡು 5 ವರ್ಷಕ್ಕಿಂತ ಕಮ್ಮಿ ಇರೋರಿಗೆ 30,000 ಕೊಡುವಂಥದ್ದಾಗುತ್ತೆ ಯು ಜಿ ಸಿ ಎರಡು ವರ್ಗೀಕರಣ ಮಾಡಿದ್ದೀವಿ ಒಂದು ಯು ಜಿ ಸಿ ಕ್ವಾಲಿಫಿಕೇಷನ್ ಇರೋರು ಯು ಜಿ ಸಿ ಕ್ವಾಲಿಫಿಕೇಷನ್ ಇಲ್ಲದೆ ಇರೋರು ಈ ಮುಂಚೆನೂ ಹಾಗೆ ಇತ್ತು 11,000 ಮತ್ತು 13,000 ಮಾಡಿತ್ತು ಅದರ ಆಧಾರಿತವಾಗಿ ಯು ಜಿ ಸಿ ಕ್ವಾಲಿಫಿಕೇಷನ್ ಇದ್ದವರಿಗೆ 13,000 ಸಿಕ್ಕಿತ್ತು ಯಾರಿಗೆ ಯು ಜಿ ಸಿ ಕ್ವಾಲಿಫಿಕೇಷನ್ ಇಲ್ಲ ಅವರಿಗೆ 11,000 ಸಿಕ್ಕಿತ್ತು ಈಗ ಯಾರಿಗೆ ಯು ಜಿ ಸಿ ಕ್ವಾಲಿಫಿಕೇಷನ್ ಇದೆ 5 ವರ್ಷಕ್ಕಿಂತ ಹೆಚ್ಚಿನ ಸೇವೆಯನ್ನು ಸಲ್ಲಿಸಿದರೆ ಅವರಿಗೆ 32,000 ಯಾರು ಯು ಜಿ ಸಿ ಕ್ವಾಲಿಫಿಕೇಷನ್ ಇಟ್ಕೊಂಡು 5 ವರ್ಷಕ್ಕಿಂತ ಕಮ್ಮಿ ಸೇವೆಯನ್ನು ಸಲ್ಲಿಸಿರೋರಿಗೆ 30,000 ಮತ್ತು ಯಾರಿಗೆ ಯು ಜಿ ಸಿ ಕ್ವಾಲಿಫಿಕೇಷನ್ ಇಲ್ಲ ನಾನ್ ಯು ಜಿ ಸಿಯವರು 5 ವರ್ಷಕ್ಕಿಂತ ಹೆಚ್ಚು ಸೇವೆಯನ್ನು ಸಲ್ಲಿಸಿದವರಿಗೆ 28,000 ಮತ್ತು ಯಾರು ಯು ಜಿ ಸಿ ಕ್ವಾಲಿಫಿಕೇಷನ್ ಇಲ್ಲ 5 ವರ್ಷಕ್ಕಿಂತ ಕಮ್ಮಿ ಇರೋರಿಗೆ 26,000 ಕೊಡುವಂಥದ್ದಾಗ್ತದೆ ಒಟ್ಟು ಹೆಚ್ಚು ಕಡಿಮೆ ಹೆಚ್ಚಿನ ರೀತಿ ಈ ಕ್ವಾಲಿಫಿಕೇಷನ್ ಮತ್ತು ಅದರ ಜೊತೆಯಲ್ಲಿ 5 ವರ್ಷ ಸೇವೆ ಸಲ್ಲಿಸಿರುವಂಥದ್ದಿದೆ ಇದು ಪ್ರಾರಂಭ ಆಗಿತ್ತು ತಮಗೆಲ್ಲ ಗೊತ್ತಿದ್ದ ಹಾಗೆ 2002 ರಲ್ಲಿ ಪ್ರಾರಂಭ ಮಾಡಿದಾಗ 2,000 ರೂಪಾಯಿಂದ ಪ್ರಾರಂಭ ಆಗಿದ್ದು 2,000 ಪ್ರಾರಂಭ ಆಗಿದ್ದಿದ್ದು 5,000 ರೂಪಾಯಿ ಬಂತು 2006 ರಲ್ಲಿ 5,000 ರೂಪಾಯಿ ಇತ್ತು 2011 ರಲ್ಲಿ 8 ಮತ್ತು 10,000 ಆಯಿತು 2015 ರಲ್ಲಿ 11,500 ಮತ್ತು 9,500 ಆಗಿತ್ತು 2017 ರಲ್ಲಿ 13 ಮತ್ತು 11,000 ಆಗಿತ್ತು ಸೊ ಇಲ್ಲಿಂದ ಇಷ್ಟು ಹೆಚ್ಚಿಗೆ ಆಗಿರೋಂಥದ್ದು ಈಗೇನು ಅವ್ರದ್ದು ಇನ್ನೊಂದು ಅವರ ಬೇಡಿಕೆ ಇತ್ತು ಏನೊಂದು ಒಂದು ಅಕಾಡೆಮಿಕ್ ಸೆಮಿಸ್ಟರ್ ವೈಸ್ ಕೊಡಬೇಡಿ ಸೆಮಿಸ್ಟರ್ ವೈಸ್ ಮಾಡೋದು ಬೇಡ ವರ್ಷ ಕೊಡಿ ಅಂತ ಒಂದು ಅಕಾಡೆಮಿಕ್ ಇಯರಿಗೆ ಕೊಡುವಂಥದ್ದಾಗ್ತಿದೆ
ಒಂದು ಅಕಾಡೆಮಿಕ್ ಇಯರಿಗೆ ಈಗ ಅವ್ರನ್ನ ನೇಮಕ ಮಾಡುವಂಥದ್ದಾಗುತ್ತೆ ಮತ್ತು ಪ್ರತಿ ವರ್ಷವೂ ಅರ್ಜಿ ಸಲ್ಲಿಸುವಂಥದ್ದಾಗಬೇಕು. ಪ್ರತಿ ವರ್ಷವೂ ಈಗ ಹೇಗೆ ಅರ್ಜಿಯನ್ನು ಸಲ್ಲಿಸಿದರೆ ಆಯುಕ್ತಾಲಯಕ್ಕೆ ಅದೇ ಆಧಾರಿತವಾಗಿ ಅರ್ಜಿ ಸಲ್ಲಿಸುವಂಥದ್ದಾಗುತ್ತೆ. ಮತ್ತು 10 ತಿಂಗಳು ಸಿಗುವಂಥದ್ದಿದೆ ಸಂಬಳ. ಇಷ್ಟು ವಿಶೇಷವಾಗಿ ಯಾರು ಕ್ವಾಲಿಫಿಕೇಷನ್ ಇಲ್ಲ ಅವರು ಕ್ವಾಲಿಫಿಕೇಷನ್ನ ಮುಂದಿನ ಒಂದು 3 ವರ್ಷದಲ್ಲಿ ಕ್ವಾಲಿಫಿಕೇಷನ್ ಪಡ್ಕೊಳ್ಳಿಕ್ಕೂ 3 ವರ್ಷ ಕಾಲ ಅವಕಾಶವನ್ನು ಸಹ ಕೊಡುವಂಥದ್ದಾಗಿದೆ. ಇಷ್ಟು ನಿರ್ಣಯಗಳನ್ನು ತಗೊಳ್ಳುವಂಥದ್ದಾಗಿದೆ. ಬೇರೆ ಬೇರೆ ರಾಜ್ಯಕ್ಕೆ ಹೋಲಿಸ್ಕೊಂಡಾಗ ನಮಗಿಂತ ಒಂದೆರಡು ರಾಜ್ಯ ಮಾತ್ರ ನಮಗಿಂತ ಉತ್ತಮವಾಗಿ ಕೊಟ್ಟಿರುವಂಥದ್ದಿದೆ. ಇದ್ಬಿಟ್ರೆ ನಮ್ಮಲ್ಲೇ ಇಷ್ಟೊಂದು ಒಳ್ಳೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಮನಸ್ಸು ಮಾಡಿ ಇವತ್ತು ಅವರ ಕೈಗಿಲ್ಲಂಥದನ್ನ ಮಾಡಿದ್ದಾರೆ. 1 ತಿಂಗಳಲ್ಲಿ ಏನು ಮಾಡ್ತೀವಿ ಈ ವರದಿನ ತೊಗೊಂಡ್ಬರ್ತಿರ್ತೀವಿ, 1 ತಿಂಗಳ ಮುಂಚೆನೆ ಇವತ್ತು ಮಾಡುವಂಥದ್ದಾಗಿದೆ ಅಂತ ಇವತ್ತೆಲ್ಲ ನಮ್ಮ ಅತಿಥಿ ಉಪನ್ಯಾಸಕರಿಗೆ ಸಿಹಿ ಸುದ್ದಿ. ಮತ್ತು ಇದರ ಜೊತೆಯಲ್ಲೇ ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರುಗಳು ಏನು ಚುನಾಯಿತ ಗ್ರ್ಯಾಜುಯೇಟ್ ಮತ್ತು ಟೀಚರ್ಸ್ ಕಾನ್ಫರೆನ್ಸಿಂದ ಆಯ್ಕೆಯಾದವರ ಜೊತೆಯಲ್ಲಿ ಮಾತುಕತೆ ಮಾಡಿರುವಂಥದ್ದಿದೆ. ಅತಿಥಿ ಉಪನ್ಯಾಸಕರ ಜೊತೆಯಲ್ಲಿ ಮಾತುಕತೆಯನ್ನೆಲ್ಲ ಮಾಡಿ ಒಟ್ಟು ಎಲ್ಲರ ಜೊತೆಯನ್ನು ಮಾತುಕತೆಯನ್ನು ಮಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನೀವು ಮಾಡಿರುವಂಥ ಕೆಲಸ ಆಗಿದೆ ಅಂತ ನಿಮಗೆ ಭಾಳಷ್ಟು ಸಂತೋಷದಿಂದ ತಿಳಿಸೋಕೆ ಇಷ್ಟಪಡ್ತೀನಿ. ಮತ್ತು ಈ ಸಮಿತಿಗೆ ವರದಿ ಕೊಟ್ಟವರು ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಅವರು ಶುಭಾಶಯವನ್ನು ಕೋರ್ತೀನಿ. ಸರ್, ಇನ್ನೊಂದ್ಸತಿ ಸರ್ ವರ್ಗೀಕರಣ 5 ವರ್ಷ ಮೇಲ್ಪಟ್ಟ ಅದಿನ್ನೊಂದ್ಸತಿ UGC 5 ವರ್ಷ ಮೇಲ್ಪಟ್ಟ ಎರಡು. ಒಂದು ಮುಖ್ಯವಾಗಿ ಇವತ್ತು UGC ಕ್ವಾಲಿಫೈಡ್ ಇರುವಂಥದ್ದು, UGC ಕ್ವಾಲಿಫಿಕೇಶನ್ ಇಲ್ಲದೆ ಇದ್ದವರು ಒಂದು, UGC ಕ್ವಾಲಿಫಿಕೇಶನ್ ಇರೋದು. UGC ಕ್ವಾಲಿಫಿಕೇಶನ್ ಇರೋದರಲ್ಲಿ ಯಾರು 5 ವರ್ಷ ಪೂರೈಸಿದರೆ ಅವರಿಗೆ 32,000, ಯಾರು 5 ವರ್ಷ ಪೂರೈಸಿಲ್ಲ UGC ಕ್ವಾಲಿಫಿಕೇಶನ್ ಇದೆ ಅವರಿಗೆ 30,000, ನಾನ್ UGC ಕ್ವಾಲಿಫಿಕೇಶನ್ ಇರುವಂಥವ್ರು UGC ಕ್ವಾಲಿಫಿಕೇಶನ್ ಇಲ್ಲದವರು 5 ವರ್ಷ ಪೂರೈಸಿದವರಿಗೆ 28,000, ಯಾರು 5 ವರ್ಷ ಪೂರೈಸಿಲ್ಲ ಅವರಿಗೆ 26,000 ಕೊಡುವಂಥದ್ದಾಗಿದೆ. ಮತ್ತು ಎಲ್ಲರಿಗೂ ಇವತ್ತೇನು ಪೋರ್ಟಲ್ಲು ಸೋಮವಾರದಿಂದ ಪೋರ್ಟಲ್ ಓಪನ್ ಆಗುವಂಥದ್ದಾಗ್ತಿದೆ. ಸೋಮವಾರದಿಂದ ನಮ್ಮ ಆಯುಕ್ತಾಲಯ ಆಯುಕ್ತರ ಒಂದು ಪೋರ್ಟಲ್ ಓಪನ್ ಆಗುವಂಥದ್ದಾಗುತ್ತೆ. ಆಯುಕ್ತಾಲಯದ ಎಲ್ಲರೂ ಸೋಮವಾರದಿಂದ ಅರ್ಜಿ ಹಾಕಿ 5 ದಿನ ಈ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ಅರ್ಜಿಯನ್ನು ಹಾಕುವಂಥದ್ದಾಗುತ್ತೆ. ಈಗೇನು ಮುಂಚೆ ಇತ್ತು ಗೈಡ್ಲೈನ್ಸ್ ಪ್ರಕಾರವಾಗಿ ಅದನ್ನು ತಗೊಳ್ಳುವಂಥದ್ದಾಗುತ್ತೆ. ಈ ಗೈಡ್ಲೈನ್ಸ್ ಪ್ರಕಾರ ಮೊದಲೆಲ್ಲ ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರದಲ್ಲಿ ತಗೊಳ್ಳುವಂಥದ್ದಾಗುತ್ತೆ. 5 ದಿನ ಇದನ್ನು ಅವಕಾಶವನ್ನು ಕೊಡುವಂಥದ್ದಾಗುತ್ತೆ. ಸೋಮವಾರದಿಂದ ಎಲ್ಲರೂ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ. 5 ದಿನ ಅವಕಾಶವನ್ನು ಕೊಡುವಂಥದ್ದಾಗುತ್ತೆ. ಫುಲ್ ವರ್ಕ್ ಲೋಡ್ ಇದೆ. ಈಗ ಇಷ್ಟು ಹೇಳ್ತಾ ನಮ್ಮ ಮಾತಿನಂತೆ ಸಂಕ್ರಾಂತಿ ಹಬ್ಬಕ್ಕೆ ಏನೊಂದು ಕೊಡುಗೆಯಾಗಿ ಕೊಡುವಂಥದ್ದು ನಮ್ಮ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರ ಒಂದು ನಾಯಕತ್ವದಲ್ಲಿ ನಮ್ಮ ಸರ್ಕಾರ ಈ ಸಿಹಿ ಸುದ್ದಿಯನ್ನು ಕೊಟ್ಟು ನಮ್ಮೆಲ್ಲರೂ ಅತಿಥಿ ಉಪನ್ಯಾಸಕರು ಇವತ್ತೆಲ್ಲ ಬಹಿಷ್ಕಾರ ಅಥವಾ ಮುಷ್ಕರದಿಂದ ನಿಲ್ಲಿಸಿ ತಕ್ಷಣ ಪಾಠ ಪ್ರವಚನವನ್ನು ಮಾಡಲಿಕ್ಕೆ ತಕ್ಷಣ ಬಂದು ಭಾಗವಹಿಸಿ ಅರ್ಜಿಯನ್ನು ಸಲ್ಲಿಸಿದ್ದೆ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇರೋರೇನೆ ಕಂಟಿನ್ಯೂ ಆಗ್ಲಿಕ್ಕೂ ಅರ್ಜಿ ಕೊಡಬೇಕು. ಪ್ರತಿ ವರ್ಷ ಇದ್ದಿದ್ದ ಪದ್ಧತಿ ಅದು. ಪ್ರತಿ ವರ್ಷನೂ ಅರ್ಜಿ ಹಾಕಲೇಬೇಕು. ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇದೆ. ಮತ್ತೆಲ್ಲರಿಗೂ ಇರೋರಿಗೆಲ್ಲ ಸೀನಿಯಾರಿಟಿ ಮೇಲೆ ಈಗೆಲ್ಲ ಗೈಡ್ಲೈನ್ಸ್ ಇದೆ, ಅವರಿಗೆಲ್ಲ ಗೊತ್ತಿದೆ. ಈಗ ಆಲ್ರೆಡಿ ಈಗಾಗಲೇ ಗೈಡ್ಲೈನ್ಸ್ಗಳಿದೆ. ಆ ಗೈಡ್ಲೈನ್ಸ್ ಪ್ರಕಾರವಾಗಿ ಅವ್ರನ್ನ ಆಯ್ಕೆ ಮಾಡುವಂಥದ್ದಾಗ್ತಿದೆ. ನಂಬರ್ ಆಫ್ ಇಯರ್ಸ್ಗೇನೆ ಹೆಚ್ಚು ವೇಟೇಜ್ ಕೊಡುವಂಥದ್ದಿದೆ. ನಂಬರ್ ಆಫ್ ಇಯರ್ಸ್ಗೇನೆ ವೇಟೇಜ್ ಕೊಟ್ಟು ಎಲ್ಲವನ್ನು ಮಾಡುವಂಥದ್ದಾಗುತ್ತೆ. ಈಗಾಗಲೇ ಇರುವಂಥ ಗೈಡ್ಲೈನ್ಸ್ ಪ್ರಕಾರವಾಗಿ ಮಾಡುವಂಥದ್ದಾಗುತ್ತೆ. ಮತ್ತು ಪ್ರತಿ ತಿಂಗಳು ಇವರಿಗೆ ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ ಸಂಬಳ ಕೊಡುವಂಥದ್ದಾಗುತ್ತೆ. ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ ಸಂಬಳ ಕೊಡುವಂಥದ್ದಾಗುತ್ತೆ. ಸರ್, ಇನ್ನೊಂದು ಪ್ರಮುಖ ಬೇಡಿಕೆ ನಮ್ಮನ್ನ ಕಾಯಂ ಮಾಡಬೇಕು ಅನ್ನೋದು. ಸಂಬಳ ಜಾಸ್ತಿ ಅನ್ನೋದಕ್ಕಿಂತ ಅವ್ರಿಗೆ ಕಡ್ಡಾಯವಾಗಿ ನಮ್ಮನ್ನ ಕಾಯಂ ಮಾಡಿ, ನಮ್ಗೆ ವಯಸ್ಸು ದಾಟ್ತಿದೆ, ನಾವು ಎಕ್ಸಾಮ್ ಬರೆಯಕ್ ಆಗಲ್ಲ, ಹಾಗಾಗಿ ಕಡ್ಡಾಯ ಮಾಡಿ ಅನ್ನುವಂಥದ್ದು ಅವ್ರ ಬೇಡಿಕೆ ಇತ್ತು. ಸರ್ಕಾರ ಆ ಬಗ್ಗೆ ಏನ್ ನಿರ್ಧಾರ ಮಾಡಿದೆ? ಈಗ ಈ ಕಡ್ಡಾಯ ಇನ್ನೊಂದು ಮತ್ತೊಂದು ಇದೆಲ್ಲ ತಾತ್ಕಾಲಿಕವಾಗಿರುವಂಥ ವ್ಯವಸ್ಥೆ, ತಾತ್ಕಾಲಿಕ ಇವೆಲ್ಲ ಕಾಯಂಗೊಳಿಸುವಂಥದ್ದು ಇನ್ನೊಂದು ಮತ್ತೊಂದು ಪ್ರಶ್ನೆ. ಇವ್ರಿಗೆ ಹೆಚ್ಚಿನ ರೀತಿಯಾದಂಥ ಎಸ್ಪೆಕ್ಟಿವಿಟಿಗಳಿಗೆ ಹೆಚ್ಚಿನ ರೀತಿಯಾದಂಥ ಸಂಬಳ ಕೊಡಬೇಕು, ಅವ್ರಿಗಿನ್ನ ಹೆಚ್ಚಿನ ವೇತನ ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ಕೊಡುವಂಥದ್ದಾಗಿದೆ. ವೇಟೇಜ್ ಕೊಡೋದು, ಕಾಯಂಗೊಳಿಸೋದು ಇದು ಯಾವುದು
ನಮ್ಮ ಮುಂದೆ ಇಲ್ಲ. ಈ ಸಮಿತಿ ಏನು ವರದಿಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ಸಮಿತಿ ಒಂದು ವರದಿ ಆಧಾರಿತವಾಗಿ ಇದೆಲ್ಲ ಮಾಡುವಂಥದ್ದಾಗಿದೆ. ಸರ್, ಎಷ್ಟು ತಿಂಗಳು ಇವರಿಗೆ ಕೆಲಸದ ಭದ್ರತೆ ಕೊಟ್ಟಿದೆ? ವರ್ಷಕ್ಕೆ 10 ತಿಂಗಳು ಒಂದು ಅಕಾಡೆಮಿಕ್ ಇಯರ್. ಈಗೇನು ಸೆಮಿಸ್ಟರ್ ವೈಸ್ ಇದೆ ಅಂತ ಅವ್ರು ಹೇಳ್ತಿದ್ರು, ಆ ಸೆಮಿಸ್ಟರ್ ವೈಸ್ ಇರೋಲ್ಲ, ಒಂದು ವರ್ಷ ಪೂರ್ತಿ ಇರುವಂಥ. ಎಷ್ಟು ವಾರಕ್ಕೆ ಎಷ್ಟು ಗಂಟೆ ಕೆಲಸ? ನೀವು ಫುಲ್ ವರ್ಕ್ ಲೋಡ್ ಕೊಡ್ತೀವಿ. ಒಂದೇ ಕಾಲೇಜಲ್ಲಿ ವರ್ಕ್ ಲೋಡ್ ಏನಾದ್ರೆ ಅಕಸ್ಮಾತ್ ಇಲ್ಲ ಅಂದ್ರೆ ಎಷ್ಟು ಅವರ್ ತೊಗೊಳ್ತಾರೆ ಅಷ್ಟು ಅವರ ಪ್ರಕಾರ ದುಡ್ಡು ಕೊಡುವಂತದ್ದು, ಅದನ್ನೇ ಡಿವೈಡ್ ಮಾಡಿ ಕೊಡೋದು. ಸರ್ಕಾರಕ್ಕೆ ಎಷ್ಟು? ಸರ್, ಈಗ ವೇತನ ಹೆಚ್ಚಳ ಮಾಡಿದ್ರೆ ಹೆಚ್ಚುವರಿ ಹೊರೆ ಆಗುತ್ತೆ? ಒಳ್ಳೆ, ನಿಮ್ಮ ಪ್ರಕಾರ ಕಣ್ಣಿನ ಮುಂದೆ ಏನಾಗಿದೆ ಅಂತ ನೋಡ್ತಾ ಇದ್ದಿಲ್ಲ ಸಂಖ್ಯೆ. ಅಮೌಂಟು ಇವತ್ತು 3 ಪಟ್ಟು ಆಲ್ಮೋಸ್ಟ್ ಹೆಚ್ಚಾಗಿರುತ್ತದೆ, 3 ಪಟ್ಟು ಹೆಚ್ಚಾಗಿರುತ್ತದೆ. ಹಾಗಾಗಿ ಒಳ್ಳೆ 2.5 ಪಟ್ಟು ಹೆಚ್ಚು ಇದೆ ಅಂತ ಹೇಳಿದೆ. ನಿಮ್ಮ ಪ್ರಕಾರ ಎಲ್ಲರೂ ಅನುಕೂಲ ಆಗಿದ್ದಿಲ್ಲ, ಸಂತೋಷ ತಾನೆ? ಎಲ್ಲರಿಗೂ ಅತಿಥಿ ಉಪನ್ಯಾಸಕರು, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಹಳಷ್ಟು ಸಂತೋಷದಿಂದ ಸಂಕ್ರಾಂತಿ ಹಬ್ಬಕ್ಕೆ ಒಳ್ಳೆ ಶುಭಾಶಯ ಸುದ್ದಿ ಸಿಹಿ ಸುದ್ದಿಯನ್ನು ಕೊಟ್ಟಿವಿ ಅಂತ ಹೇಳಿದರು. ಅದರ ಪ್ರಕಾರವಾಗಿ ಅವ್ರು ಕೊಟ್ಟಿದ್ದಾರೆ. ಆರ್ಥಿಕ ಸಚಿವರಾಗಿಯೂ ಮುಖ್ಯಮಂತ್ರಿಗಳಾಗಿಯೂ ನಿಜಕ್ಕೂ ಒಂದು ಒಳ್ಳೆಯದಾಗಿದೆ. ಮತ್ತು ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಕುಮಾರ್ ನಾಯ್ಕ ಅವರು ಮತ್ತು ಸದಸ್ಯರುಗಳಾದಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಕಾನೂನು ಇಲಾಖೆಯವರು ಮತ್ತು ಫೈನಾನ್ಸ್ ಸೆಕ್ರೆಟರಿಗಳು, ನಮ್ಮ ACS ಫೈನಾನ್ಸ್ ಅವರು ಎಲ್ಲರೂ ಒಂದು ಆಸಕ್ತಿ ವಹಿಸಿ, ನಮ್ಮ ಆಯುಕ್ತರು, ಕಾರ್ಯದರ್ಶಿಗಳು, ಸಮಿತಿ ಎಲ್ಲರೂ ಮತ್ತು ನಮ್ಮ ಸಭಾಪತಿಗಳು, ವಿಧಾನ ಪರಿಷತ್ತಿನ ಸದಸ್ಯರು, ಅತಿಥಿ ಉಪನ್ಯಾಸಕರು ಎಲ್ಲರ ಸಹಕಾರದೊಂದಿಗೆ ಒಂದು ಒಳ್ಳೆ ಸಿಹಿ ಸುದ್ದಿಯನ್ನು ಕೊಡಲಿಕ್ಕಾಗಿದೆ. ಹಾಗೆ ನಮ್ಮ ಮಾಧ್ಯಮದ ಸ್ನೇಹಿತರು ಸಹ ಬಹಳಷ್ಟು ಕಲಿತೇನೆ.